ದಿನಾಂಕ 22/5/2023 ನಮ್ಮ ನೈಸರ್ಗಿಕ ನಮ್ಮದ ಹೆಲ್ತ್ ಗೋವಿಂದ ರಾಯಪ್ಪಳ ಅಂತ ನಮ್ಮ ನಾವು ಕರ್ನಾಟಕ ಜೈವಿಕ ಸಂಘ ಸಮಿತಿ ರಾಜ್ಯಾಧ್ಯಕ್ಷ ನೈಸರ್ಗಿಕ ಅವರು ಏನಾಗಿದೆ ಈ ಬೈಲುಂಗಲ್ ಗ್ರಾಮದ ನಗರದಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ರೌಡಿಗಳ ಹಾವಳಿ ಭಾಳಾಗಿದೆ. ಯಾಕಂತಂದರೆ ಹಳ್ಳಿ ಜನ ಬರುವಂಥ ಜನರನ್ನು ಅವರು ವಿನಾಕನನ್ನು ಬಡಿದು ಅವರು ನಾವು ರೌಡಿಗಳು ಅಂತೇಳಿ ತೋರಿಸ್ಕೊಳ್ಳೋಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಅವರು ನಮ್ಮ ಮಗ ಬಂದು ಹೋಟೆಲ್ನಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ವಿನಾಕನ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಬಾಟಲೆ ಹಾಗೂ ಜಗ್ಗಳಿಂದ ಆತನ ತಲೆಗೆ ಅದು ಗಾಯಪಡಿಸಿ ರಕ್ತ ಬುರುಂಗ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಬಹುಶಃ ಇದೇನು ನಮ್ಮ ಮಗಂದು ಇದು ಒಂದೇದಲ್ಲ, ಇಂಥ ಹಲವಾರು ಘಟನೆಗಳು ಅವರು ಬೈಲುಗಳಲ್ಲಿ ಪ್ರತಿ ಸಲ ಮಾಡ್ಕೊಂತ ಬಂದ ಸುಮಾರು ವಾರಕ್ಕೆ ಒಂದು ಅಥವಾ ಎರಡು ಪ್ರಕರಣ ಅವರು ನೆಕ್ಕಿ ದಾಖಲಾಗಿದ್ದವ. ಆದರೆ ಆ ಪ್ರಕರಣ ದಾಖಲಾಗುವಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಕರಣ ಕೊಡುವಂಥ ಬಂದವ್ರ ಮೇಲೆ ಅವ್ರನ್ನ ಎದುರಿಸುವಂಥದ್ದು, ಆಮೇಲೆ ಅದು ಹೆದರಲಿಲ್ಲ ಅಂತಂದರೆ ಅದನ್ನು ಹೇಗಾದರೂ ಮಾಡಿ ಹಿರಿಯರನ್ನ ಹೆಚ್ಚಿಗೆ ಅದನ್ನು ರಾಜಿ ಮಾಡಿಕೊಳ್ಳುವಂಥ ಈ ಪದ್ಧತಿ ಮಾಡಿಕೊಂಡು ಅದನ್ನು ಪ್ರಕರಣ ಅಲ್ಲಿ ಮುಚ್ಚಿ ಹಾಕುವಂಥದ್ದು ಮಾಡಿ ಮತ್ತು ಪದೇ ಪದೇ ಇದೇ ರೀತಿ ವಾರಕ್ಕೆ ಒಂದು ಎರಡು ಮೂರು ಸುಮಾರು ಆಪ್ ಮಾಡಗಳನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಇಂಥ ರೌಡಿಗಳನ್ನು ಮಟ್ಟ ಹಾಕುವಂಥ ಕೆಲಸ ಈ ಬೈಲುಂಗಲ್ ಪೊಲೀಸ್ ಇಲಾಖೆಯವರು ಮಾಡಬೇಕಾಗಿತ್ತು. ಯಾಕಂತಂದ್ರೆ ಇದು ಹಿಂಗೆ ಬಿಟ್ಕೊಂಡು ಹೋಗೋದ್ರಿಂದ ಅಮಾಯಕರ ಬಲಿ ಆಗುವಂಥ ರಷ್ಟಿ 100% ಗ್ಯಾರಂಟಿ ಇದೆ. ಆದ್ದರಿಂದ ಏನೈತೆ ಇಂಥ ಆರೋಪಿಗಳನ್ನು ಪತ್ತೆ ಹಚ್ಚಿ ಏನೇನು ನಮ್ಮ ಮಗನ ಪ್ರಕರಣ ನೋಡಿದಾಗ ಇಂಥ ಈ ಪ್ರಕರಣದಾಗ ನಾವೇನು FIR ಮಾಡಿದ್ವಿ, ಬಹುಶಃ ಈ FIR ಸ್ಟ್ರಾಂಗ್ ಇದೆ. ಅದಕ್ಕೆ ಇದನ್ನು ಗಣನೆಗೆ ತೆಗೆದುಕೊಂಡು ಅವ್ರನ್ನ ಏನೈತಿ ಇಲ್ಲಿಂದ ಅವ್ರಿಗೆ ಗಡೀಪಾರಾಗುವಂಥ ಶಿಕ್ಷಣೆಯನ್ನು ಕೊಡಬೇಕು. ಯಾವಾಗೂ ಈ ಬೈಲುಗಣ್ಣಗಳದೊಳಗೆ ಜನ ಭಯಭೀತರಾಗಿ ಅಡ್ಡಾಡುವಂಥ ಸ್ಥಿತಿ ಆಗಬಾರ್ದು, ಇಲ್ಲಿ ಎಲ್ಲರೂ ಫ್ರೀಯಾಗಿ ಅಡ್ಡಾಡುವಂಥ ಸ್ಥಿತಿ ಬರಬೇಕು. ಅದಕ್ಕೆ ಈ ಏನು ಪ್ರಕರಣದೊಳಗೆ ಅವ್ರು ಈಗಾಗಲೇ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾವೆ, ಇಂಥವೆಲ್ಲ ಪ್ರಕರಣ ಮಾಡೋದು ಜಾಮೀನಿಗೆ ಅರ್ಜಿ